ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಚಾಕುವಿಂದ ಹಲ್ಲೆ ಮಾಡಿರೋ ವಿಷಯ ನಮಗೆ ತಿಳಿದು ಬಂದಿದೆ. ಅದರಂತೆ ಇವತ್ತು ಹಾಸ್ಪಿಟ್ಲಲ್ಲಿ ಇಲ್ಲಿ ಒಂದು ಇಬ್ಬರು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನೊಂದಿಬ್ಬರು ಮೂವರಿಗೆ ಗಾಯಗಳಾಗಿದೆ, ಬಟ್ ಅವರು ಮನೆಗಳಿಗೆ ಆಲ್ರೆಡಿ ಹೋಗಿದ್ದಾರೆ. ಸೊ ಇದು ಯಾರು ಮಾಡಿದ್ದಾರೆ ಅನ್ನೋದು ನಾವು ಈಗಾಗಲೇ ನಮ್ಮ ಆಫೀಸರ್ಸ್ ಎಲ್ಲ ಆಲ್ರೆಡಿ ಚೇಸ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಪತ್ತೆ ಮಾಡಿ ಇಟ್ಕೊಂಬರಿ. ಟೋಟಲಿ ಎಷ್ಟು ನಂಬರ್ ಜನಕ್ಕೆ ಗಾಯ ಆಗಿದೆ? ಒಂದು 5-6 ಜನ ಅಂತ ಗೊತ್ತಾಗಿದೆ, ಬಟ್ ಎಕ್ಸಾಕ್ಟ್ ನಂಬರು ನಾವು ಮೈನರ್ ಇಂಜುರೀಸ್ ಆಗಿರೋದು ಸ್ವಲ್ಪ ಮನೆಗೆ ಹೋಗಿದ್ದಾರೆ. ಯಾರಿಗಾದರೂ ಸೀರಿಯಸ್? ಯಾರೂ ಇಲ್ಲ ಸರ್. ನಾವು ಡೋನಲ್ಸ್ ಕಡೆಯಿಂದ ನಾವು ಮನೆಗೆ ಹೋಗೋಕ್ಕೆ ಆರ್ಡರ್ ಇಟ್ಕೊಂಡು ಅವನು ಟೂ ವೀಲರಲ್ಲಿ ಆಪೋಸಿಟ್ ಆಗಿ ಬಂದು ಚಾಕುಗಳಲ್ಲಿ ಎಲ್ಲ ವೇಟ್ ಮಾಡ್ಕೊಂಡು ಎಲ್ಲರಿಗೂ ಹಾಕ್ಕೊಂಡು ಇರ್ತಾ ಇದ್ದಾನೆ ಒಳಗಡೆ. ನಮ್ಮ ಮಷಿನ್ ನಾವು ಹೋಗ್ತಾ ಇದ್ದೆ ಗಾಡಿಯಲ್ಲಿ, ಸ್ಪೀಡಲ್ಲಿ ಹೋಗ್ತಾ ಇದ್ದೆ. ಸ್ಪೀಡಲ್ಲಿ ಹೋಗ್ತಾ ಹೋಗ್ತಾ ಹೆಂಗ್ ಸಿಕ್ಕಿದ್ರೆ ಹಂಗೆ ಮುಖಕ್ಕೆ ಹಂಗೆ ಹಾಕ್ಕೊಂಡು ಹೋಗ್ತಾ ಇದ್ದೆ. ನಮಗೆ ಎಲ್ಲ ಜಾಸ್ತಿ ಜನಕ್ಕೆ ಹಾಕ್ಕೊಂಡು ಹೋಗಿದ್ದಾರೆ. ಒಂದು 10 ಜನ 15 ಜನ ಜೀವನ ಕಣ್ಣು ಗುಡ್ಡೆನೇ ಆಕ್ಸಿಡೆಂಟ್ ಬಂದಿದೆ. ಇವಾಗ ನಮ್ಗೆ ಇನ್ಫಾರ್ಮೇಶನ್ ಬಂತು ಕಣ್ಣು ಗುಡ್ಡೆನೇ ಆಕ್ಸಿಡೆಂಟ್ ಆಗಿದೆ. ಅವನು ಸ್ವಲ್ಪ ಕೂದಲು ಶಾರ್ಟ್ ಇದೆ, ಸ್ವಲ್ಪ ಚಾಕು ಹೆಂಗಿತ್ತು? ಚಾಕು ಏನದು ಏನು ಅಂತ ನಾವು ಗಮನಿಸಲಿಲ್ಲ. ಬಲ್ವ ಸಾಲ ತಿಂತಾ ಇದ್ದೆ ನಾನು. ಬಂದ್ರು ಅವನು ಬಂದ್ಬಿಟ್ಟು ಹೊಡ್ಕೊಂಡು ಹೊರಟೋದ್ರು. ಆಮೇಲೆ ನನ್ನ ಡ್ರೈವರ್ ಬಂದು ಏನ್ ಗುಣ ಅಂತ ಈ ತರ ಹೊಡ್ಬಿಟ್ಟು ಹೊರಟೋದ್ರು. ಹಿಂದೆಲ್ಲ ನಮ್ಮ ಮೇಲೆ 17 ನಂಬರ್ವರೆಗೂ ರಫೀಕ್ ಸಾಬ್ 17 ನಂಬರ್ವರೆಗೂ ಹುಡ್ಕೊಂಡು ಹೋದ್ರು ಸಿಗ್ಲಿಲ್ಲ. ಲಾಂಗ್ ಎಷ್ಟು ಉದ್ದವ ಲಾಂಗು ಮುರಳಿ ಹಾಸ್ಪಿಟಲ್ ಹತ್ರ ಬಿಸಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೊರಟೋದ್ನು. ಆಮೇಲೆ ಎತ್ಕೊಂಡು ಹೊರಟೋದ್ನು. ಎತ್ಕೊಂಡು ಹೊರಟೋದ್ಮೇಲೆ ಎಷ್ಟು ಹುಡುಕ್ಲಾಡೋದ್ರು ಸಿಕ್ಕಿಲ್ಲ. ಆಮೇಲೆ ಇವ್ರಿಗೆ ಏನಾಯ್ತು ಅಂತೇಳ್ಬಿಟ್ಟು ಹಾಸ್ಪಿಟಲ್ ತಂದು ಪೊಲೀಸ್ ಹತ್ರ, ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹಳೆ ಪೊಲೀಸ್ ಸ್ಟೇಷನ್, ಅಲ್ಲೊಬ್ಬ ಹೊಡೆದ ಮುರಳಿ ಹಾಸ್ಪಿಟಲ್ ಹತ್ರ ಒಬ್ಬನ ಹೊಡೆದಿದ್ದ. ಇಬ್ಬರು ಹೊಡೆದಿದ್ದ ನಾನು ನಮ್ಮ ಕಣ್ಣು ಮುಂದೆ ಇವ್ರಿಗೆ ಸೇರಿಸ್ಕೊಂಡು 3 ಹೊಡೆದಿದ್ದ. ಯಾಕೆ ಹೊಡೆದಿರೋದು? ಅದೇನು ನಮ್ಗೆ ಗೊತ್ತಿಲ್ಲ. ಇದು ಅದು ನಮಗೆ ಗೊತ್ತಿಲ್ಲ. ನಾವು ಹೊಡೆದು ಅವ್ನು ಹೊಡೆದಿದ್ದಾನೆ, ಬಟ್ ನಾವು ಅವರಿಂದ ನಾವು ಫಾಲೋ ಮಾಡಿದ್ದೀವಿ. ಯಾಕೆ ಫಾಲೋ ಮಾಡಿದ್ದೀವಿ ಅಂದರೆ ನಮ್ಮ ಚಿಕ್ಕಪ್ಪ ಥರ ಇದ್ದಾನೆ ಅದನ್ನ, ಅದಕ್ಕೋಸ್ಕರ ನಾವು ಫಾಲೋ ಮಾಡಿದ್ದೀವಿ. ಅದ್ಬಿಟ್ಟು ನಮಗೇನು ಬರೋಕ್ಕಿಲ್ಲ. ನಮಗೆ ಕಾಣಿಸಿಲ್ಲ ಗಾಡಿ ನಂಬರ್ ಕಾಣಿಸಿದ್ರೆ ಗಾಡಿ ಫೋಟೋ ನಂಬರ್ ಫೋಟೋ ತಗೊಂಡು ನಾನು ಮಾತಾಡ್ತಾ ಇದ್ದೆ. ಮಾಸ್ಕ್ ಹಾಕಿದ್ದ, ಹೆಲ್ಮೆಟ್ ಹಾಕಿದ್ದ, ಬ್ಯಾಗ್ ಹಿಂದೆ ತೆಗೆದಾಕೊಂಡಿದ್ದ. ಎಷ್ಟು ಜನ ಇದ್ರು? ಒಬ್ಬನೇ ಇದ್ದೀನಿ.